ಮಹಿಪತಿದಾಸ ವರದ ಗೋವಿಂದ. ಕೊನೆಯದಾಗಿ ಭಗವಂತನ ಗುಣಗಾನವನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ರಾಘವೇಂದ್ರ ಸಪ್ತಾಹ ಸೇವಾ ಸಮಿತಿಯ ಎಲ್ಲ ಆಡಳಿತ ವರದವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಮುಖ್ಯವಾಗಿ ಶ್ರೀ ಪರಿಮಳಾಚಾರ್ಯರಿಗೆ ವಿಶೇಷವಾದ ನಮಸ್ಕಾರಗಳನ್ನು ತಿಳಿಸ್ತಾ, ದಿವ್ಯ ಸಾನ್ನಿಧ್ಯವನ್ನು ನೀಡಿದಂತಹ ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಶ್ರದ್ಧೆಯಿಂದ ಕೇಳಿದ ನಿಮಗೆಲ್ಲರಿಗೂ ಭಗವಂತ ನಿಮ್ಮ ನಿಮ್ಮ ಅಭೀಷ್ಟಗಳನ್ನು ಈಡೇರಿಸಲಿಂತ ಪ್ರಾರ್ಥನೆಯನ್ನು ಮಾಡುತ್ತಾ ಮಂಗಳವನ್ನು ಮಾಡ್ತಾ ಇದ್ದೇನೆ. ವಿಜಯದಾಸರ ಒಂದು ಅತ್ಯದ್ಭುತವಾದ ದೇವರ ನಾಮ. ಇಂತಹ ಪವಿತ್ರವಾದ ಜಾಗದಲ್ಲಿ ಭಗವಂತನ ಗುಣಗಾನ ಮಾಡಬೇಕು ಅಂದರೆ ಇದು ಭಗವಂತನ ಮನಸ್ಸಿಗೆ ಬಂದಿರಬೇಕು. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನೀಸುವರ ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು, ನಿನ್ನದೇ ಸಕಲ ಸಂಪತ್ತು ಅಂತ ಏನು ವಿಜಯದಾಸರು ಭಗವಂತನನ್ನು ಕೊಂಡಾಡಿದ್ರು. ಸುಮಾರು 3 ತಾಸುಗಳ ಕಾಲ ಭಗವನ್ನಾಮ ಸಂಕೀರ್ತನೆಯನ್ನು, ಪವಿತ್ರವಾದ ಭಗವಂತನ ಗುಣಗಾನವನ್ನು ಮಾಡಿದ್ದೇವೆ. ಇದು ಭಗವಂತನಿಗೆ ಮುಟ್ಟಲಿ ಎನ್ನುವ ಒಂದು ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡೋಣ. ಮಂಗಳವು ಸೇರಿದರೆ ಸುಮಾರು 3.5 ತಾಸುಗಳ ಕಾಲ ಭಗವನ್ನಾಮ ಸಂಕೀರ್ತನೆ. ಮತ್ತೆ ಫಲ ಏನು ಇಷ್ಟೊತ್ತು ಶ್ರವಣ ಮಾಡಿದರೆ? ಜಾವದ ಜಾಗರ ಕೃತು 4,000. ಒಂದು ಜಾವ ಭಗವಂತನ ಗುಣಗಾನವನ್ನ ಶ್ರದ್ಧಾಭಕ್ತಿಗಳಿಂದ ಮಾಡಿದರೆ 4,000 ಹೋಮ ಮಾಡಿದ ಪುಣ್ಯವನ್ನ ಭಗವಂತ ನಮಗೆ ಕೊಡಾನೆ. ಇಂತಹ ಕರುಣಾಪೂರ್ಣನಾದ ಭಗವಂತನನ್ನ ಈ ಭಾಗ್ಯವನ್ನು ನಮಗೆ ಮೇಲಿಂದ ಮೇಲೆ ಕೊಡು ಅನ್ನುವ ಪ್ರಾರ್ಥನೆಯನ್ನ ನಾವೆಲ್ಲರೂ ಸೇರಿ ಮಾಡೋಣ. ಅನ್ಯರಿಂದಲೇ ಸುಖವಾಯಿತು ಎಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ಅನ್ಯರಿಂದಲೇ ಸುಖವಾಯಿತು ಎಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ನಿನ್ನನರಿಯದೆ ಅನ್ಯರ ಬಲ್ಲೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ. ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದಿರುವ ಕುರುಡ ಮೇಲಯ್ಯ. ಪುಣ್ಯ ಪಾಪವರಿಯದೆ ಬದುಕುವ ಮನುಜನಿಗಿಂತ ಪುಣ್ಯ ಪಾಪವರಿಯದೆ ಬದುಕುವ ಮನುಜನಿಗಿಂತ ನಾಯಿ ಕುನ್ನಿಲೇಸಯ್ಯ. ಕುಲಹೀನನಾದರೂ ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದಾಯಿತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ. ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದಾಯಿತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ ಗೋಪಾಲ ವಿಠಲ ಗೋಪಾಲ ವಿಠಲ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎಲ್ಲ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು ದೇವ, ನಿನ್ನದೇ ಸಕಲ ಸಂಪತ್ತು. ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಎಲ್ಲ ಪುಣ್ಯಗಳಿಂದ ಈ ಪರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು ದೇವಾ.
ಕಾಣದ ಮನುಜಗೆ ಪೂರ್ಣ ವಿಚಿತ್ರ ಸುಬಸನ ಬಂದು ಬನ್ನಿ
ಮಾಡೆ ಸಕಲ ಸಂತಾತು ದೇವಾ ನಿನ್ನದೆ ಸಕಲ ಸಂಪತ್ತು. ಹಾಗೆ ನಾವು ಹಾಡಿರ್ತಕ್ಕಂತಹ ಧ್ವನಿ ಸುರುಳಿಗಳು ಹೊರಗಡೆ ಮಾರಾಟಕ್ಕೆ ಉಪಲಬ್ಧ ಇದೆ. ಆಸಕ್ತಿಯುಳ್ಳವರು ಅವರನ್ನು ಕೇಳಿ ಪಡೆಯಬಹುದು. ಕೋಲು ಕೋಲೆನ್ನ ಇಟ್ಟಿಗೆ ಮೇಲೆ ಹನುಮಾನ್ ಕಿ ಜೈ ಎಲ್ಲ ಸಿಡಿಗಳು ಅದರಲ್ಲಿ ಉಪಲಬ್ಧ ಇದೆ. ಆನಂದಮಯ ಗೇ ಚಿನ್ಮಯ ಗೇ ಶ್ರೀಮನ್ನಾರಾಯಣ ಗೇ ಆರತಿಯ ತೇರೆ ಆನಂದಮಯ ಗೇ ಚಿನ್ಮಯ ಗೇ ವೇದಾವತಂದು ವ್ಯಕ್ತವ ಕೊತ್ತು ಧರಣಿಯ ಸಾಧಿಸಿ ತಂ ಅಟವಿಯ ಜರಿಸಿ ನಂದ ಗೋಕುಲದಿ ನಲಿಯವಗೆ ಅಂದಾಗ ಮಣೇಶ್ವರ ಮುಂದೆ ನಿರ್ವಾಣದಿ ನಿಂತ ಮೂರುತಿಗೆ ಆರತಿ ಎತ್ತಿರೆ ಆನಂದಮಯಗೆ ಚಿನ್ಮಯಗೆ ತುರಗಾವನೆ ಸೀಳಿ ಸುಜನಾರ ಒರೆವ ಮಂಗಳ ಅಯವದ ನಾಲಿಗೆ ತುರಗಾವನೇರಿ ದೈತ್ಯರ ಸೀಳಿ ಸುಜನಾರ ಒರೆವ ಮಂಗಳ ಅಯವದ ನಾಲಿಗೆ ವರದಾಯ ತಮ್ಮ ಆರತಿ ಎತ್ತೀರೇ ಎಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭ ವಾರ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭ ವಾರ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಶುಭ ಕರಣ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಶುಭ ಕರಣ ಇಂದಿನ ಯೋಗ ಶುಭ ಯೋಗ ಇಂದಿನ ಯೋಗ ಶುಭ ಯೋಗ ಇಂದಿನ ಲಗ್ನ ಶುಭ ಲಗ್ನ ಇಂದಿನ ಲಗ್ನ ಶುಭ ಲಗ್ನ ಇಂದು ಪುರಂದರ ವಿಠಲನಾರಾಯಣ ಮಾಡಿದ ದಿನವೇ ಶುಭ ದಿನವು ಇಂದು ಪುರಂದರ ವಿಠಲನಾರಾಯಣ ಮಾಡಿದ ದಿನವೇ ಶುಭ ದಿನವು ಇಂದು ಪುರಂದರ ವಿಠಲನಾರಾಯಣ ಮಾಡಿದ ದಿನವೇ ಶುಭ ದಿನವು ಶುಭವಿದು ಶೋಭನವರಿಗೆ ಶುಭವಿದು ಶೋಭನ ತಿರಿಗೆ ಶುಭವಿದು ಶೋಭನ ಕರಿಗೆ ಶುಭವಿದು ಶೋಭನ ತಿರಿಗೆ ಶುಭವಿದು ಪುರಂದರ ವಿಠಲರಾಯಗೆ ಶುಭವಿದು ಶೋಭನಗರಿಗೆ ಶುಭವಿದು ಪುರಂದರ ವಿಠಲರಾಯಗೆ ಶುಭವಿದು ಶೋಭನಗರಿಗೆ ಶುಭವಿದು ಶೋಭನ ತಿರಿಗೆ ಶುಭವಿದು ಶೋಭನಗರಿಗೆ ಶುಭವಿದು ಶೋಭನ ತಿರಿಗೆ ಶುಭವಿದು ಶೋಭನಗರಿಗೆ ಅಕ್ಷಯಂ ಕರ್ಮ ಯಸ್ಬಿಂಬನೆ ಪಿತಂ ಅಕ್ಷಯಂ ಯಾತಿ ದುಃಖಾನಿಯನ್ ನಾಮದ ಅಕ್ಷರ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯ ನಿಷ್ಪಕ್ತರಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನೋ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಹರಿ ವಾಸುದೇವಂ ಹರಿ ವಾಸುದೇವಂ ಹರಿ ವಾಸುದೇವಂ ನಿನ್ನ ಪಾದಾಂಬುಜವ ಭಜಿಸುವುದೇ ಸೌಭಾಗ್ಯ ನಿನ್ನ ನಿರ್ಮಾಲ್ಯಗಳ ಭೋಗದ್ರವ್ಯ ನಿನ್ನ ಕಥೆ ಕೇಳುವುದೇ ಮಂಗಳ ಸುವಾದ್ಯಗಳು ನಿನ್ನಂಥ ರಸನಿಗೆ ಪುರಂದರ ವಿಠಲ ನಿನ್ನಂಥ ರಸಗೆ ಪುರಂದರ ವಿಠಲ ಬಳಿ ಬಳಿರೆ ಎನ್ನ ಸುಖವೆಂಬೋದ ಸುಖವು ಕಲಿಕಾಲಕ್ಕಿದೆ ಇರಲಿ ಕಾವೇರಿ ರಂಗ ಶ್ರೀ ವಾಸುದೇವ ಮಧುಸೂದನ ಕೈಟಭಾರೆ ಲಕ್ಷ್ಮೀಶ ಪಕ್ಷಿವರ ವಾಹನ ಮಾಧವೇತಿ ಶ್ರೀಕೃಷ್ಣ ಮನ್ಮರಣಕಾಲ ಉಪಾಗತೇತು
ತ್ವನ್ನಾಮಧ್ವಚನ ಗೋಚರತಾಮುಪೈತು ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖಶಮನಃ ತಂ ನಮಾಮಿ ಹರಿಂ ಪರಂ. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೇವ ಕೈವಲಂ ಕಲೌ ನಾಸ್ತ್ಯೈವ 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 ಗತಿರನ್ಯತ ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾಮ ಪ್ರಕೃತಿ ಸ್ವಾಭ ಕರೋಮಿ ಯದ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಶೇಷಾಚಲ ವಾಸ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ರಾಜಾಧಿರಾಜ ಗುರುಸ್ವಾರ್ಹೋಂ ವರದ ಗೋವಿಂದ. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. 28 ದೇವರ ನಾಮನಗಳು, 24 ಸುಲಾದಿಗಳು, 32 ಸ್ತೋತ್ರಗಳು, ಈ ಎಲ್ಲವನ್ನು ಕಣ್ಣು ಮುಚ್ಚಿಕೊಂಡು ಯಾವ ಪುಸ್ತಕವನ್ನು ನೋಡದೆ ಮೂರುವರೆ ಗಂಟೆಗಳ ಕಾಲ 9:15 ಯಾವ ಒಂದು ವಾಯ್ಸ್ ಲೆವೆಲ್ ಇತ್ತು ಅದೇ ವಾಯ್ಸ್ ಲೆವೆಲ್ 12:09 ಕೂಡ ಮೇಂಟೈನ್ ಮಾಡಿಕೊಂಡು ಈ ಒಂದು ಕಚೇರಿಯನ್ನ ದಾಸವಾಣಿ ಕಾರ್ಯಕ್ರಮವನ್ನ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ನಮ್ಮ ಮೈಸೂರಿನ ಶ್ರೀ ರಾಮಚಂದ್ರಾಚಾರ್ಯರು ನಡೆಸಿಕೊಟ್ಟಿದ್ದಾರೆ. ಇನ್ನು ಹೇಳಬೇಕು ಅಂದರೆ ಒಂದು ದೊಡ್ಡ ಪಟ್ಟಿಯನ್ನೇ ಮಾಡಿದ್ದೇನೆ, ಆದರೆ ವಿಳಂಬ ಟೈಮ್ ಆಗಿರೋದ್ರಿಂದ ಕೆಲವೊಂದಾದರೂ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವು ನೋಡಿದಿರಿ ಈ ಒಂದು 3.5 ಗಂಟೆಗಳ ಕಾಲದಲ್ಲಿ ಒಂದು ತೊಟ್ಟು ನೀರನ್ನು ಸಹ ಅವರು ಕುಡಿದಿಲ್ಲ. ನಾನೊಂದು 5 ನಿಮಿಷ ಈ ಒಂದು ಮೈಕ್ ಹಿಡ್ಕೊಂಡು ಮಾಡಿದ್ರೆ ಗಂಟಲು ಒಣಗುತ್ತದೆ, ನೀರು ಯಾವಾಗ ಕುಡಿಲಿ ಅಂತ ಅನಿಸ್ತಾ ಇರ್ತದೆ. ಆದರೆ 3.5 ಗಂಟೆಗಳ ಕಾಲ ಏಕಚಿತ್ತದಲ್ಲಿ ಅದೇ ರೀತಿಯಲ್ಲಿ ಒಂದೇ ವಾಯ್ಸ್ ಲೆವೆಲಲ್ಲಿ ಹೇಳಬೇಕು ಅಂತಂದ್ರೆ ನಿಜವಾಗಲೂ ಇದು ಹರಿವಾಯು ಗುರುಗಳ ಖಂಡಿತ ಕೃಪಾ ಕಟಾಕ್ಷ ಅವರ ಮೇಲೆ ಇದ್ದೇ ಇದೆ ಅನ್ನೋದು ಖಚಿತ ಅಂತ ಅನಿಸ್ತದೆ. ಇನ್ನು ಹೆಚ್ಚಿನ ವಿಚಾರ ಹೇಳಬೇಕು ಅಂದ್ರೆ ಕಣ್ಣು ಮುಚ್ಚಿಕೊಂಡು ಎರಡು ಕೈಗಳಲ್ಲಿ ಒಂದು ಕೈಯಲ್ಲಿ ಒಂದು ಪಟ ತೆಗಿತಾರೆ, ಇನ್ನೊಂದು ಕೈಲಿ ಇನ್ನೊಂದು ಕಡೆಯಿಂದ ಬೇರೆ ಪಟ ತೆಗಿತಾರೆ, ಮತ್ತೆ ಇನ್ನೊಂದು ಕೈಲಿ ಒಂದು ಚಾಕು ತೆಗಿತಾರೆ, ಒಂದು ಕತ್ತಿ ತೆಗಿತಾರೆ, ಒಂದು ಜಾಂಟೆ ಹೊಡಿತಾರೆ. ಎಷ್ಟು ಕೆಲಸ ಮಾಡ್ತಾರೆ ಎಲ್ಲ ಕಣ್ಣು ಮುಚ್ಚಿಕೊಂಡು. ಏನು ಅಸಾಧ್ಯ ನಿಜವಾಗ್ಲೂ, ಎಷ್ಟು ಆಶ್ಚರ್ಯಕರ. ಇಂಥ ಒಂದು ಕಾರ್ಯಕ್ರಮ ಬಹಳ ರಮಣೀಯವಾದದ್ದು. ನಿಜವಾಗ ಹೇಳಬೇಕು ಅಂದ್ರೆ ಕುಷ್ಟಗಿಯ ಜನ ನಿಜವಾಗ್ಲೂ ಬಹಳ ಪುಣ್ಯವಂತರು. ಈ ಒಂದು ಇಂತಹ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಇಷ್ಟು ಹೊತ್ತುವರೆಗೂ ಕೂತು ನೋಡಿದ್ದೀರಿ ಅಂತಾನೆ. ಇನ್ನೂ ಒಂದು ಹೆಚ್ಚಿನ ವಿಚಾರ ಹೇಳಬೇಕು ಅಂದ್ರೆ ನಮ್ಮ ಇಂಟರ್ನೆಟ್ ಸೈಟ್ ನಲ್ಲಿ ಇವತ್ತು 1800 ಹೇಳ್ತಿದ್ದಾರೆ ನಮಗೂ ಹೊಚ್ಚಿಡಿದಿದೆ ಅಂತ. ಇನ್ನೊಬ್ರು ಹೇಳ್ತಾರೆ ರಾಮಚಂದ್ರ ರಾಯರ ಸ್ಪೀಡ್ಗೆ ನಮ್ಮ ಕಂಪ್ಯೂಟರ್ ಸ್ಲೋ ಆಗಿದೆ ಅಂತ ಒಬ್ರು ಹೇಳ್ತಾ ಇದ್ರು. ಹೀಗೆ ಬಹಳಷ್ಟು ವಿಚಾರಗಳು ಕೂಡ ಇಂಟರ್ನೆಟ್ ಮುಖಾಂತರ ಬಂದಿದೆ. ಈ ಒಂದು ಕಾರ್ಯಕ್ರಮವನ್ನ ಮೈಸೂರಿನ ಶ್ರೀ ರಾಮಚಂದ್ರಾಚಾರ್ಯರು ಅವರ ತಂಡದವರ ಜೊತೆಯಲ್ಲಿ ಮೃದಂಗದಲ್ಲಿ ಶ್ರೀ ಮುರಳಿಯವರು, ವಯಲಿನ್ನಲ್ಲಿ ಶ್ರೀ ಮಾಧವ್ ಐತಾಳರೊಟ್ಟಿಗೆ ಬಹಳ ಸೊಗಸಾಗಿ ಜನರ ಅಚ್ಚುಮೆಚ್ಚು ಪಡೆಯುವಂತೆ ನಡೆಸಿಕೊಟ್ಟಿದ್ದಾರೆ. ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯ, ತಿಮಲ ತಿರುಪತಿ ದೇವಸ್ಥಾನ ಸಾಹಿತ್ಯ ಪ್ರಾಜೆಕ್ಟ್ ಹಾಗೂ ಕುಷ್ಟಗಿಯ ಸ್ಥಳೀಯ ಬ್ರಾಹ್ಮಣ ಸಮಾಜದ ಪರವಾಗಿ ಅನಂತ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸಿ ಈ ತರಹದ ಕಚೇರಿಗಳು ಕಾರ್ಯಕ್ರಮಗಳು ಅವರಿಂದ ಇನ್ನೂ ಹೆಚ್ಚು ಹೆಚ್ಚು ಮೂಡಿ ಬರಲಿ ಅಂತ ಆ ಭಗವಂತನಲ್ಲಿ ನಾವೆಲ್ಲರೂ ಕೇಳಿ ಪ್ರಾರ್ಥಿಸೋಣ. ಮತ್ತೆ ಖಂಡಿತ ಇಂತಹ ಕಾರ್ಯಕ್ರಮವು ಈ ಒಂದು ಕುಷ್ಟಗಿ ಪಟ್ಟಣದಲ್ಲಿ ಪದೇ ಪದೇ ನಡೆಯಲಿ ಅಂತ ನಾವು ಆಶಿಸೋಣ. ಹರೇ ಶ್ರೀನಿವಾಸ. ಕೆಲವೊಬ್ರು ಹೇಳ್ತಾ ಇದ್ರು ಇನ್ನೊಂದು 1:15 ಹೇಳಿಬಿಟ್ಟಿದ್ರೆ ನಾಳೆ ಬೆಳಗಿನ ಸುಪ್ರಭಾತನೂ ಇವ್ರ ಕೆಲೆ ಮುಗಿಸ್ಕೊಂಡು ಬಿಡ್ಬೋದಾಗಿತ್ತು ಕಾರ್ಯಕ್ರಮ ಅಂತ. ನಮ್ದು 6 ಗಂಟೆಗೆ ಇತ್ತು ಸುಪ್ರಭಾತ ಕಾರ್ಯಕ್ರಮ, 2:30 ಬೇಕಾದ್ರೆ ಮಾಡಿಸ್ಬಿಡ್ಬೋದಾಯ್ತು ಸುಪ್ರಭಾತ ರಾಮಚಂದ್ರ ಕೈಲಿ ಅಂತ ಹೇಳ್ತಾ ಇದ್ರು. ಆಚಾರ್ಯರ ಮತ್ತು ಅವರ ತಂಡದವರು ದಯವಿಟ್ಟು ಭೋಜನವನ್ನ ಸ್ವೀಕರಣೆ ಮಾಡಿ ತದನಂತರದಲ್ಲಿ ವಿಶ್ರಾಂತಿ ಪಡೆದು ತೆರಳಬೇಕು ಅಂತ ಸಮಿತಿಯ ಪರವಾಗಿ ಕೇಳಿಕೊಳ್ತೇನೆ. ಹರೇ ಶ್ರೀನಿವಾಸ. ಇನ್ನು ಈ 3ನೇ ದಿವಸದ ಈ ಒಂದು ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆಯ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಸಮಾಪ್ತಿಯಾಗುತ್ತದೆ. ತಮ್ಮ ಎಲ್ಲರ ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಬಂದು ಭಾಗಿಯಾಗಿದ್ದಕ್ಕೆ ಬಹಳ ಧನ್ಯವಾದಗಳು. ಮತ್ತೆ ಪುನಃ ನಾಳಿನ ಕಾರ್ಯಕ್ರಮ 4ನೇ ದಿವಸದ ಕಾರ್ಯಕ್ರಮ ಎಲ್ಲ
ಪಟ್ಟಿಯನ್ನು ಸಹ ಮುಂದೆ ಹಾಕಲಾಗಿದೆ. ಮುಖ್ಯವಾಗಿ ಲಕ್ಷ್ಮೀ ಶೋಭಾನೆ ಪಾರಾಯಣ ನಾಳೆ ಬೆಳಗ್ಗೆ 11 ಗಂಟೆಗೆ ಆಗ್ತದೆ. 10 ಗಂಟೆಯ ಒಳಗೆ ದಯವಿಟ್ಟು ಎಲ್ಲ ಮಹಿಳೆಯರು ಕೂಡ ಅಲ್ಲಿ ಹೆಸರನ್ನ ನೋಂದಾಯಿಸಬೇಕು. ತದನಂತರದಲ್ಲಿ ನಾಳಿನ ಮುಖ್ಯ ಇನ್ನೊಂದು ಆಕರ್ಷಣೀಯ ಅತ್ಯುತ್ತಮವಾದ ಕಾರ್ಯಕ್ರಮ, ಯಾರೂ ಅದನ್ನು ತಪ್ಪಿಸಿಕೊಳ್ಳಲೇಬಾರದು. ಸೂರ್ಯ ಕಲಾವಿದರು ಬೆಂಗಳೂರಿನಿಂದ ನೃತ್ಯ ನಾಟಕ ಅತಿ ರಮಣೀಯವಾಗಿರುತ್ತದೆ. ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳು ಬಂದು ಭಕ್ತರು ಬಂದು ಪಾಲ್ಗೊಂಡು ಹರಿವಾಯುಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ಮತ್ತೆ ಕೇಳಿಕೊಳ್ತೇನೆ. ಹರೇಶ್ ಶ್ರೀನಿವಾಸ.